ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಯಡಿಯೂರಪ್ಪನವರ ಮಗನನ್ನ ಕ್ಯಾಬಿನೆಟ್ ನಲ್ಲಿ ಸೇರಿಸಿಕೊಳ್ಳಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಅವಾಯ್ಡ್ ಮಾಡ್ತಿದ್ದಾರೆ ಬೊಮ್ಮಾಯಿ ಅವರು ಅಂತ. ಈಗ ಪಾಪ ಸಿದ್ದರಾಮಯ್ಯವರಿಗೆ ಏನೇನೋ ಬರ್ತಿರ್ತಾರೆ ಆಲೋಚನೆ. ಸಿದ್ದರಾಮಯ್ಯಜಿಯವರು ಏನೊಂದು ಅವರ ಹೇಳಿಕೆಗಳು ಬಾರ ಬಾರಿನೂ ಪಾಪ ಏನು ಅರಳೋ ಮರಳೋ ಗೊತ್ತಿಲ್ಲ. 75 ವಯಸ್ಸಾಗ್ಬಿಡ್ತು. ಮುಖ್ಯಮಂತ್ರಿಗಳಿಗೆ ಅವ್ರ ಬಗ್ಗೆ ಹೇಳಿಕೆ ಕೊಡುವಂಥದ್ದು, ಅವ್ರನ್ನ ನಾಯಿಮರಿ ಅಂತ ಕರೆಯೋದು, ಮನೆ ಹಾಳಾಗಿ ಹೋಗಲಿ ಅಂತ ಹೇಳೋದು, ಮತ್ತು ಇಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿಯ ಕರ್ನಾಟಕದ ಅಧ್ಯಕ್ಷರಿಗೆ ಜೋಕರ್ ಅಂತ ಕರೆದಿರೋದು, ಬಾಯಿಗೆ ಬಂದಂಗೆ ಹೇಳಿಕೆ ಕೊಡುವಂಥದ್ದು, ಅವಹೇಳನಕಾರಿಯಾಗಿ ಹೇಳಿಕೆ ಕೊಡ್ತಿರೋದು, ಇವರೇನು ಉಗ್ರ ಉಗ್ರ ಉಗ್ರವಾಗಿ ಭಾಷಣವನ್ನು ಮಾಡಿ ಉಗ್ರವಾಗಿ ಭಾಷಣ ಮಾಡಿ ಉಗ್ರವಾದಿಯಾಗಿಬಿಟ್ಟಿದ್ದಾರೆ. ಇವರು ಉಗ್ರವಾದಿಗಳಾದಿರ್ತಾರ, ಭಾಷಣವನ್ನು ಕೊಡ್ತಿದ್ದಾರೆ. ಕೇವಲ ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ತನ್ನ ಕಾಲದಲ್ಲಿ ಅವರ ಸಾಧನೆ ಏನು? 120 ಸೀಟ್ ಇದ್ದನ್ನ 79 ಸೀಟ್ ಮಾಡಿದ್ದು ಸಾಧನೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರದ್ದು. ಅವ್ರ ಪಕ್ಷ ಆಡಳಿತದಲ್ಲಿದ್ದಂಥ ಪಕ್ಷವನ್ನು ಪ್ರತಿಪಕ್ಷವಾಗಿ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಅವ್ರ ಸಾಧನೆ ಏನು? ಮರಳುದಂದೆ, ಬರೀ ರೀಡು ಕೇಸಸ್ಗಳು, ಯುಬ್ಲೋ ವಾಚ್ ಹಾಕೊಳ್ಳೋಂಥದ್ದು, ಲೋಕಾಯುಕ್ತ ಅಧಿಕಾರಿಯನ್ನು ಹಿಂದೆ ಪಡೆಯುವಂಥದ್ದು, ಭ್ರಷ್ಟಾಚಾರವನ್ನು ಮಾಡೋದು, ಅರ್ಜಿನೇ ಹಾಕಿಲ್ಲದೆ ಟೀಚರ್ಗೆ ಅಪಾಯಿಂಟ್ಮೆಂಟ್ ಕೊಡೋದು, ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಘನ ಸಾಧನೆಗಳು. ಅರ್ಜಿನೇ ಆಗದೇದವರು ಅಪಾಯಿಂಟ್ಮೆಂಟು. ಇವ್ರಿಗೆ ಯಾವ ಮೌಲ್ಯ ಇದೆ, ಯಾವ ನೈತಿಕತೆ ಇದೆ ಇವ್ರಿಗೆ? ಇವರು ಸಂಪೂರ್ಣವಾಗಿ ರಾಜಕೀಯದಿಂದ ನಿವೃತ್ತಿ ಪಡಿತೀನಿ ಅಂತ 65ನೇ ವಯಸ್ಸಲ್ಲಿ ಹೇಳಿದವರು, ಕತ್ತಲಲ್ಲಿ ಬಡ್ಜೆಟ್ ಕೊಟ್ಟವರು. ಇವತ್ತು ಕರೆಂಟ್ ಎಲ್ಲರಿಗೂ ಯೂನಿಟ್ ಕೊಡ್ತೀವಿ, ಇವತ್ತು ಸಂಪೂರ್ಣ ಸಾಲದ ಹೊರೆಯನ್ನು ಕೊಟ್ಟಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸೊ ಯಾವ ನೈತಿಕತೆಯೂ ಇಲ್ಲ, ಯಾವ ಮೌಲ್ಯನೂ ಇಲ್ಲ, ಜನಪರವಾಗಿಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಸ್ವಾರ್ಥ ರಾಜಕಾರಣವನ್ನು ಮಾಡಿ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡೋರೇ ಸನ್ಮಾನ್ಯ ಸಿದ್ದರಾಮಯ್ಯ ಖಾನ್ರು. ಹಾಗಾಗಿ ಸಿದ್ದರಾಮಯ್ಯ ಅವರು ಇವತ್ತು ಎಲ್ಲರ ಮೇಲೂ ವಾಗ್ದಾಳಿ, ಹಿಂಗೆ ಬಾಯಿ ಬಂದಿದ್ದ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ, ಯಾವುದೇ ಒಂದು ಸ್ಪಷ್ಟತೆ ಇಲ್ಲದೆ ಇವ್ರು ಕೊಡ್ತಿರುವಂಥದ್ದನ್ನ ಅವ್ರನ್ನ ಸಂಪೂರ್ಣವಾಗಿ ಖಂಡಿಸ್ತಾರೆ. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.